हाय हेलो नमस्कार वेलकम बैक टू माय चैनल अनु मनु वंडर व्लॉग्स। इवत्तिन व्लॉग अल्ली उत्तर कर्नाटक स्पेशल चुडुवा मंडक्की ना हेग माडोदु बन्नी नोडोण। चुडुवा माडोके फस्ट बेळ्ळुळ्ळि कर्बेवु मत्ते जीरिगे सासिवे शेंगा अरिशिण खारद पुडि उप्पु इदु स्पेशल इंग्रेडिएंट्स सक्रे पुड़ी आमेले मंडक्की। मोदलु गैस हच्चकोबेकु गैस हच्चकोंडु ओंदु पात्रे इट्कोंडु स्वल्प हगल इरोदे इट्कोबेकु याकंद्रे मंडक्की नाकक्के ईजी आगुत्ते। अदक्के फस्ट इदक्के एण्णे हाकोबेकु। एण्णे एनिल्ल अंद्रूनु ओंदु 6-7 टेबल स्पून अष्टु एण्णे हाकि आमेले ओंदु 20 एसळष्टु ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಬೇಕು। ಕ್ರಂಚಿಯಾಗಿ ಬರಬೇಕು, ತಿನ್ನೋಕೂ ತುಂಬ ರುಚಿಯಾಗಿರುತ್ತೆ। ಆಮೇಲೆ ಇದೆಲ್ಲ ಕ್ರಂಚಿ ಆದಮೇಲೆ ಇದಕ್ಕೆ ಜೀರಿಗೆ ಸಾಸಿವೆ, ಆಮೇಲೆ ಶೇಂಗಾ, ಇವೆಲ್ಲ ಫ್ರೈ ಆಗಬೇಕು। ಫ್ರೈ ಆದಮೇಲೇ ರುಚಿ ಆಗೋದು। ಇದು ಉತ್ತರ ಕರ್ನಾಟಕ ಸ್ಪೆಷಲ್, ಉತ್ತರ ಕರ್ನಾಟಕದಲ್ಲಿ ಇದೇ ತರ ಮಾಡೋದು ನೋಡಿ। ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ತುಂಬಾನೇ ರುಚಿಯಾಗಿರುತ್ತೆ। ಒಂದು ಶೇಂಗಾ ಮತ್ತೆ ಬೆಳ್ಳುಳ್ಳಿ ಎರಡು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಆ ತರ ಬಂದ್ರೆ ಆಗಿದೆ ಅಂತ ಅರ್ಥ। ಇವಾಗ ನೆಕ್ಸ್ಟ್ ಕರಿಬೇವು, ಕರಿಬೇವನ್ನು ಸಹ ಜಾಸ್ತಿನೇ ಹಾಕೊಳ್ಬೇಕು। ಮೊದಲೇ ಹಾಕೊಂಡ್ರೆ ಎಲ್ಲ ಸೀದೋಗುತ್ತೆ, ಹಾಗಾಗಿ ಇವಾಗ ಕರ್ಬೇವನ್ನ ಸೇರಿಸ್ಕೊಳ್ತಾ ಇದ್ದೀವಿ। ಕರ್ಬೇವು ಸಹ ಸ್ವಲ್ಪ ಕ್ರಂಚಿ ಆಗಬೇಕು, ಮೂರನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಪುಡಿ ನೋಡಿ 1 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕ್ತಿದ್ದೀವಿ। ಒಂದು 3 ಟೀಸ್ಪೂನ್ ಅಷ್ಟು ಖಾರದ ಪುಡಿ, ಒಂದೆರಡು ಟೀಸ್ಪೂನ್ ಅಷ್ಟು ಉಪ್ಪು। ನಿಮಗೆ ಯಾವ ಅಳತೆಗೆ ಬೇಕೋ, ನಾವು ಮನೆಯಲ್ಲಿ ಸ್ವಲ್ಪ ಮಕ್ಕಳಿರೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೀವಿ, ನಿಮಗೆ ಬೇಕಾದರೆ ನೋಡಿಕೊಂಡು ಹಾಕ್ಕೋಬೋದು। ಇಷ್ಟೇ, ಜಾಸ್ತಿ ಏನು ಹಾಕಲ್ಲ ಇದಕ್ಕೆ, ಮಸಾಲೆ ಗಿಸಲ ಏನು ಆ್ಯಡ್ ಮಾಡಲ್ಲ, ಇಷ್ಟೇ ಹಾಕೋದು। ಈ ಹುಳಿ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲದು ಬೆಳ್ಳುಳ್ಳಿ ಮತ್ತು ಶೇಂಗಕ್ಕೆ ಹೊಂದ್ಕೋಬೇಕು। ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಹಿಂಗೆ ಬಿಡಬೇಕು ಎಣ್ಣೆಯಲ್ಲಿ। ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ। ಇವಾಗ ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ, ಇವಾಗ ಇದನ್ನು ಮಂಡಕ್ಕಿಗೆ ಕಲಿಸ್ಬೇಕು। ಇಷ್ಟೇ ನೋಡಿ, ಒಂದು 4-5 ನಿಮಿಷದಲ್ಲಿ ಆಗಿಬಿಡುತ್ತೆ ಎಲ್ಲನೂ ರೆಡಿ ಇದ್ದರೆ। ನೋಡಿ ಇವಾಗ ಕೆಳಗಡೆ ಸ್ವಲ್ಪ ದೊಡ್ಡ ಕ್ವಾಂಟಿಟಿಲಿ ನಾವು ಮಾಡ್ತಾ ಇರೋದ್ರಿಂದ ಕೆಳಗಡೆ ಒಂದು ದೊಡ್ಡ ಬುಟ್ಟಿಲಿ ಮಂಡಕ್ಕಿನ ಇಟ್ಕೊಂಡಿದ್ದೀವಿ। ಹಾಗಾಗಿ ಮಂಡಕ್ಕಿ ಒಂದು 6 ಸೇರಷ್ಟು ಮಂಡಕ್ಕಿ ಇದೆ ನೋಡಿ। ಹಾಗೆ ಡೈರೆಕ್ಟ್ ಆ ಹುಳಿನ ಕೆಳಗಡೆ ಹಾಕ್ಬಿಟ್ರೆ ಅವು ಎಣ್ಣೆಯೆಲ್ಲ ಕೆಳಗಡೆ ಇರೋ ಪುಟ್ಟಿಗೆ ಮೆತ್ಕೊಂಡ್ಬಿಡುತ್ತೆ, ಹಾಗಾಗಿ ನಾವು ಎಣ್ಣೆ ಅದಕ್ಕೆ ಹತ್ತಲಾರ್ದಂಗೆ ಒಂದು ಟ್ರಿಕ್ ಯೂಸ್ ಮಾಡ್ತಿದ್ದೀವಿ ನೋಡಿ। ಈ ಥರ ಹುಳಿಗೆನೆ ಮಂಡಕ್ಕಿನ ಹಾಕಬೇಕು, ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು। ಹಿಂಗೆ ಮಾಡೋದ್ರಿಂದ ಎಣ್ಣೆ ಆ ಕೆಳಗಡೆ ಇರೋ ಪುಟ್ಟಿಗೆ ಹತ್ಕೊಳ್ಳಲ್ಲ, ಎಣ್ಣೆನೂ ಸೇವ್ ಆಗುತ್ತೆ, ರುಚಿನೂ ಚೆನ್ನಾಗಿರುತ್ತೆ। ಈ ಥರ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ। ಇದೇ ಥರ ಕೆಳಗಡೆ ಆಗಿರೋದೆಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ ನಮಗೆ, ಅಂದರೆ ಕೆಳಗು ಏನೋ ಹತ್ತಿರಲ್ಲಲ್ವ ಉಪ್ಪು ಖಾರ, ಅದನ್ನು ಹಾಗೆ ತಗೊಂತ ಹಾಕ್ತಾ ಇರಬೇಕು। ನಮ್ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ತುಂಬ ಕ್ವಾಂಟಿಟಿ ಮಾಡ್ತಾ ಇದ್ದೀವಿ, ನಿಮ್ಗೆ ಎಷ್ಟು ಜನ ಇರ್ತಾರೋ ಅಷ್ಟು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ। ಈ ಥರ ಮಾಡೋದ್ರಿಂದ ಕೆಳಗಡೆ ಇರೋ ಪುಟ್ಟಿಗೆ ಎಣ್ಣೆ ಮತ್ತು ಉಪ್ಪು ಖಾರ ಹತ್ತಲ್ಲ, ಅದು ಮಂಡಕ್ಕಿಗೆ ಅಷ್ಟೇ ಹತ್ತಿರುತ್ತೆ। ಹಾಗಾಗಿ ಈ ಥರ ಒಂದು ಟ್ರಿಕ್ನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ। ಇದೇ ಥರನೇ ಕಲಿಸ್ಕೊಳ್ಳಿ,
ಮಂಡಕ್ಕಿನ ಹಾಗೆ ಆಗ್ತಾ ಇರಬೇಕು. ಇದಕ್ಕೊಂದು ಇಬ್ಬರು ಸಹಾಯ ಬೇಕು, ಒಬ್ಬರೇ ಸ್ವಲ್ಪ ಮಾಡೋಕೆ ಕಷ್ಟ ಆಗುತ್ತೆ, ಇನ್ನೊಬ್ಬರು ಹೆಲ್ಪಿಗಿದ್ರೆ ಒಳ್ಳೆಯದು. ಯಾವುದನ್ನು ವೇಸ್ಟ್ ಮಾಡಬೇಡಿ, ಎಲ್ಲನೂ ಚೆನ್ನಾಗಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಒಂಚೂರು ಪುಟ್ಟಿಗೆ ಎಣ್ಣೆ ಆಗಲಿ ಉಪ್ಪು ಆಗಲಿ ಖಾರ ಆಗಲಿ ಏನೂ ಹತ್ತಿಲ್ಲ, ನೋಡ್ತಾ ಇರ್ಬೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಎಲ್ಲ ಮಂಡಕ್ಕಿಗೂ ಉಪ್ಪು ಖಾರ ಹತ್ತಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮನು ಮಾಡೋಕ್ಕೆ ಬಿಡ್ತಾ ಇಲ್ಲ. ಇದಕ್ಕೆ ಸ್ಪೆಷಲ್, ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಾಗಿ ಆ್ಯಡ್ ಮಾಡ್ತಾರೆ ಸಕ್ಕರೆ ಪುಡಿನ. ಅಂದರೆ ಇದು ರುಚಿ, ಸಕ್ಕರೆ ಪುಡಿ ಆ್ಯಡ್ ಮಾಡಿದರೆ ರುಚಿ ಸೂಪರಾಗಿ ಬರುತ್ತೆ. ಅದಕ್ಕೆ ಸಕ್ಕರೆ ಪುಡಿನ ಆ್ಯಡ್ ಮಾಡ್ತಾ ಇದ್ದೀವಿ. ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಥರ ಚೆನ್ನಾಗಿ ಕಲಸ್ಬೇಕು. ಚೆನ್ನಾಗಿ ಕಲಸಿ ಇನ್ನು ಸ್ವಲ್ಪ ಮಂಡಕ್ಕಿತ್ತು, ಅದನ್ನು ಸಹ ಪಾತ್ರೆಗೆ ಹಾಕಿ ಚೆನ್ನಾಗಿ ಏನು ವೇಸ್ಟ್ ಆಗದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀವಿ. ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಏನು ವೇಸ್ಟ್ ಆಗದೆ ಇರೋ ಹಾಗೆ. ಈ ಥರ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಸಕ್ಕರೆ ಪುಡಿ ಹಾಕಿರ್ತೀವಲ್ಲ, ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸರ್ವ್ ಮಾಡಿ. ನೋಡಿ, ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಚುಡುವ ರೆಡಿ. ಇದನ್ನು ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಜೊತೆ ತಿಂತಾಯಿದ್ರೆ ಸ್ವರ್ಗಕ್ಕೆ ಮೂರೇ ಗೇಣು. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.